ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಟುಡೇ ವ್ಲಾಗ್ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಪಾಪಿಗೆ ಕಿವಿ ಚುಚ್ಚೋಣ ಅಂತ ಇವತ್ತು ಆ ಶಾಸ್ತ್ರನ ಇಟ್ಕೊಂಡಿದ್ದೀವಿ. ಜೊತೆಗೆ ನಾನು ಕೂಡ ಮೂಗು ಚುಚ್ಚಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇಷ್ಟು ವರ್ಷ ನಾನು ಮೂಗು ಚುಚ್ಚೇ ಇರಲಿಲ್ಲ, ಮದುವೆ ಟೈಮಲ್ಲೂ ಚುಚ್ಚಿಸ್ಕೋಬೇಕು ಅಂತ ಅಂದ್ಕೊಂಡೆ. ಬಟ್ ತುಂಬ ಭಯ ಪಡ್ತಿದೆ. ಇವತ್ತು ಫೈನಲಿ ಧೈರ್ಯ ಮಾಡಿ ಇವತ್ತು ಚುಚ್ಚಿಸೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರಿನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀವಿ. ಮನೆಗೆ ಕರೆದಿದ್ದಾರೆ ನಮ್ಮ ಡ್ಯಾಡಿ ಕಿವಿ ಚುಚ್ಚೋರನ್ನ. ಪಾಪುಗೂ ಕೂಡ ಇಯರಿಂಗ್ಸ್ ಆ್ಯಂಡ್ ನನಗೆ ನೋಸ್ ಪಿನ್ ಕೂಡ ಡ್ಯಾಡಿನೇ ಸೆಲೆಕ್ಟ್ ಮಾಡಿ ತಂದಿದ್ದಾರೆ ನಿಮ್ಮ ಜೊತೆ. ಅದು ಕೂಡ ನಾನು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ. ಆ್ಯಂಡ್ ನಾನು ಮೂಗು ಚುಚ್ಚಿಸ್ಕೋಬೇಕಾದ್ರೆ ಮಾತಾಡಿರೋದೆಲ್ಲ ಜಸ್ಟ್ ರಾಗ್ ಆಗೇ ಹಾಕಿದ್ದೀನಿ, ಏನು ವಾಯ್ಸ್ ಎಡಿಟ್ ಮಾಡಿಲ್ಲ. ನಾನು ಡ್ಯಾಡಿ ಅಲ್ಲಿರೋರು ಮಾತಾಡಿರೋದು ಜಸ್ಟ್ ಹಾಗೇ ಹಾಕಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ಅವಳು ಜಾಸ್ತಿ ಈ ಫೋಟೋಗೆಲ್ಲ ಅಷ್ಟೊಂದು ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿರ್ತೀನಿ. ಫಸ್ಟ್ ಪಾಪುದು ಇಯರಿಂಗ್ ತೋರಿಸ್ತೀನಿ. ಪಾಪುಗೆ ಈ ಥರ ಸೆಲೆಕ್ಟ್ ಮಾಡಿದರೆ, ಡ್ಯಾಡಿನೇ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದು ಈ ಥರ. ನನಗೂ ಕೂಡ ಇಷ್ಟ ಆಯಿತು ಇದು. ಮತ್ತು ಇದು ನನ್ನ ನೋಸ್ ಪಿನ್, 3 stone ಇದೆ. ತುಂಬಾ ಸ್ಮಾಲ್ ಆಗಿ ತುಂಬ ಕ್ಯೂಟ್ ಆಗಿದೆ. ಆ್ಯಂಡ್ ಈ ಪ್ಲೇಟಲ್ಲಿ ಏನಿಟ್ಟಿದೆ, ಇದು ಕಿವಿ ಚುಚ್ತಾರಲ್ಲ ಅವ್ರಿಗೆ ಕೊಡೋದಕ್ಕೆ ಅಂತ ನಮ್ಮಮ್ಮ ಅರೇಂಜ್ ಮಾಡಿರೋದು. ಒಂದು ಫ್ರೂಟ್ಸು, ಬೆಲ್ಲ ಮತ್ತು ಕೊಬ್ಬರಿನ ಇಟ್ಟಿದ್ದೀವಿ. ಅಮೌಂಟ್ ನೀವು ಎಷ್ಟಾದರೂ ಇಡ್ಬೋದು. ಆಗೋಯ್ತು ಅಷ್ಟೇ ಅವ. ಆಗೋಯ್ತು ನಮ್ ಪಾಪು ಚೆನ್ನಾಗಿ ಹಾಕ್ಸ್ಕತ್ತೆ ನಮ್ ಪ್ರಾಬ್ಲಮ್. ಇನ್ನು ಎಷ್ಟು ಚುಚ್ಚು ಚೂರು ಹತ್ತಿಗ ಸಿಮೆಂಟ್ ಹಾಕಿಡು, ಯಾಕಂದ್ರೆ ಅದ ನೋವು. ಆ್ಯಂಡ್ ಇವಳು ನನ್ನ ಫ್ರೆಂಡ್ ಮೇಘನ ಅಂತ. ಇವಳೇ ನನಗೆ ಇವರ ಅಪ್ಪಾಜಿಗೆ ಪರಿಚಯ ಇರೋರನ್ನ ಕರ್ಕೊಂಡು ಬಂದಿದ್ರು ಕಿವಿ ಚುಚ್ಚೋದಕ್ಕೆ. ಸೊ ನೀನು ಬಾ, ನನಗೆ ಭಯ ಆಗುತ್ತೆ ಮೂಗು ಚುಚ್ಚೋದಕ್ಕೆ ಅಂತ ಹೇಳಿದ್ದೆ. ಸೊ ಇವಳು ಕೂಡ ಬಂದಿದ್ಲು. ಇವಳಿಗೆ ಅಷ್ಟು ಫೋಟೋದಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಆ್ಯಂಡ್ ಕ್ಯಾಮ್ರಾ ಫೇಸಿಗೆ ಬರಲ್ಲ ಅಂತಿದ್ಲು. ಈ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ, ಇದನ್ನೇ ಆ್ಯಡ್ ಮಾಡಿದ್ದೀನಿ. ನಂಗೆ ತುಂಬಾ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ತುಂಬ ಲಾಂಗ್ ಟೈಮ್ ಆದಮೇಲೆ ನಮ್ಮ ಮನೆಗೆ ಬಂದಿದ್ಲು, ಇದು ಕೂಡ ನಂಗೆ ತುಂಬ ಖುಷಿ ಆಯಿತು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಪಾಪದ ಕೂಡ ಕಿವಿ ಚುಚ್ಚಿರೋ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅವ್ನ ಫೇಸ್ ರಿವೀಲ್ ಮಾಡಿದ್ಮೇಲೆ. ಥ್ಯಾಂಕ್ ಯು.